ಹೈಕಾಡಿ ಸದ್ಗುರು ಕುಟೀರದ ಸ್ಮಾರ್ಟ್ ಕ್ರಿಯೇಷನ್ಸ್ ಎಜುಕೇಶನ್ ಟ್ರಸ್ಟ್ ಆಶ್ರಯದಲ್ಲಿ ಹೆಬ್ರಿ ತಾಲೂಕಿನ ಅಲ್ಬಾಡಿ ಮೂರುಕೈ ಶಾಲೆಯಲ್ಲಿ ಯಕ್ಷಗಾನ ಹೆಜ್ಜೆ ತರಬೇತಿ ಉದ್ಘಾಟನೆಯು ಜುಲೈ 2ರಂದು ನಡೆಯಿತು. ರಾಜ್ಯ ಮಟ್ಟದ ತರಬೇತಿ ಮತ್ತು ಸ್ಪರ್ಧಾತ್ಮಕ ಕಾರ್ಯಕ್ರಮ ನಡೆಸಿದ ಸಂಸ್ಥೆ ಸದ್ಗುರು ಕುಟೀರ ಹೈಕಾಡಿ ಇಲ್ಲಿನ ಸ್ಮಾರ್ಟ್ ಕ್ರಿಯೇಷನ್ಸ್ ಎಜುಕೇಶನ್ ಟ್ರಸ್ಟ್ ಇವರ ಆಶ್ರಯದಲ್ಲಿ ಯಕ್ಷಗಾನ ಹೆಜ್ಜೆ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆಯು ಅಲ್ಬಾಡಿ ಮೂರುಕೈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜುಲೈ 2ರಂದು ನಡೆಯಿತು. ಕಾರ್ಯಕ್ರಮವನ್ನು ಬೆಳುವೆ ಗ್ರಾಮ ಪಂಚಾಯತ್ ಸದಸ್ಯರಾದ ಕರುಣಾಕರ ಶೆಟ್ಟಿಯವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಕುರಿತು ಅಲ್ಬಾಡಿ ಮೂರುಕೈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹಿರಿಯಣ್ಣ ನಾಯ್ಕ ಇವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಈ ಒಂದು ಯಕ್ಷಗಾನದ ಗಂಧ ಗಾಳಿ ಈ ಬದಿ ಸೋಂಕಿಲ್ಲ ನಮಗೆ. ಈಗ ಒಂದು ಅವಕಾಶ ಬಂದಿದೆ ನಮ್ಮ ಈ ಒಂದು ಸ್ಥಳೀಯ ಮಕ್ಕಳಿಗೆ, ಸ್ಥಳೀಯರಿಗೆ, ಯಾರು ಕೂಡ ಬಂದು ಒಂದು ಯಕ್ಷಗಾನಕ್ಕೆ ಹೆಜ್ಜೆ ತರಬೇತಿಯನ್ನು ಕಲೀಲಿಕ್ಕೆ ಒಂದು ಅವಕಾಶ ಇದೆ. ಇಲ್ಲಿಯ ಸುತ್ತಮುತ್ತಲಿನ ಶಾಲೆಯ ನಮ್ಮ ಶಾಲೆ ಮಕ್ಕಳು ಅಲ್ಲದೆ ಸುತ್ತಮುತ್ತಲಿನ ಯಾರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಬಹುದು. ಹಾಗೆ ಇದೊಂದು ಅವಕಾಶವನ್ನು ನಮ್ಮ ಹೈಕಾಡಿ ಕೃಷ್ಣಮೂರ್ತಿಯವರು ನಮಗೆ ಇಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರು ನಿಜವಾಗಿ ಬಂದು ಕೇಳಿದ್ರೆ ನಾವು ಅದಕ್ಕೂ ಕೂಡ ಮುಂದೆ ಹೋಗ್ತಿರ್ಲಿಲ್ಲ. ನಮಗೆ ಯಾರಾದರೂ ಮುಂದೆ ಬಂದು ಏನೋ ಒಂದು ಕಾರ್ಯಕ್ರಮ ಮಾಡೋಣ, ನಮಗೆ ಸಪೋರ್ಟ್ ಸಹಕಾರ ಕೊಡ್ತೀವಿ ಅಂತ ಹೇಳುವಾಗ ನಾವು ಅವರಿಗೆ ನಮ್ಮಿಂದ ಏನಾಗ್ತದೆ ಅದನ್ನು ಸಹಕಾರವನ್ನು ನಾವು ಕೊಡುವುದು ಖಂಡಿತ ಒಳ್ಳೆಯದೇ. ಯಾಕಂದರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಆ ಮಕ್ಕಳಿಗೊಂದು ಅವಕಾಶ. ಎಲ್ಲೆಲ್ಲೋ ಹೋಗಿ ಕೆಲವರೆಲ್ಲ ಹೆಜ್ಜೆ ಕರ್ಕೊಂಡ್ಬರ್ತಾರೆ, ಬೇರೆ ಬೇರೆ ಕ್ಲಾಸಿಗೆ ಹೋಗ್ತಾರೆ. ಈ ಶಾಲೆ ಇರುವ ಒಂದು ಹೊತ್ತಿನಲ್ಲಿ ಬೇರೆ ಬೇರೆ ಕಡೆ ದುಡ್ಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇದೊಂದು ನಮ್ಮ ಈ ಒಂದು ಪರಿಸರಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸ್ಮಾರ್ಟ್ ಕ್ರಿಯೇಷನ್ಸ್ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಹೈಕಾಡಿ ಇವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಯಕ್ಷಗಾನ ನಮ್ಮ ಮನ ಮತ್ತು ನಮ್ಮ ಮಕ್ಕಳಲ್ಲಿ ಸಿಗಬೇಕು ಎನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಮ್ಮ ಸ್ಮಾರ್ಟ್ ಕ್ರಿಯೇಷನ್ ಎಜುಕೇಷನ್ ಸಂಸ್ಥೆಯಿಂದ ಈ ಅಲ್ಬಾಡಿ ಶಾಲೆಯಲ್ಲಿ ನಾವು ಇಟ್ಟುಕೊಂಡಿದ್ದೀವಿ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ಸಂಗೀತದ ತರಬೇತಿಗಳನ್ನು ಕೂಡ ನಾವು ನಮ್ಮ ಸಂಸ್ಥೆ ವತಿಯಿಂದ ಮಾಡಲಿಕ್ಕೆ ಇಚ್ಛೆಪಟ್ಟಿದ್ದೀವಿ. ಸಂಸ್ಥೆಯಿಂದ ಶಾಲೆಗೆ ಬಂದಾಗ ಮುಖ್ಯೋಪಾಧ್ಯಾಯರನ್ನು ಕೇಳಿದ್ವಿ, ಸರ್ ನಮ್ಮ ಸಂಸ್ಥೆಯಿಂದ ಈ ಥರದೊಂದು ಯಕ್ಷಗಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತರಬೇತಿಯನ್ನು ನಾವು ಕೊಡ್ತಿದ್ದೀವಿ, ನಮಗೊಂದು ಸ್ವಲ್ಪ ಸಹಕಾರ ಮತ್ತು ಸ್ಥಳಾವಕಾಶ ಕೊಡಬೇಕು ಅಂತ ಕೇಳಿಕೊಂಡಾಗ ಅವರೇ ಜವಾಬ್ದಾರಿಯಿಂದ ಮಕ್ಕಳನ್ನು ಕೇಳಿ ಉತ್ತಮವಾದಂತಹ ಮಕ್ಕಳನ್ನು ಹೊಂದಿಸಿಕೊಟ್ಟಿದ್ದಾರೆ. ಅವರಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಅದರ ಜೊತೆಗೆ ಸಂಸ್ಥೆಯ ಶಿಕ್ಷಕ ವೃಂದನೂ ಕೂಡ ಅಷ್ಟೇ ಒಳ್ಳೆಯ ಉತ್ಸಾಹದಿಂದ ನಮ್ಮ ಜೊತೆಗೆ ಮಕ್ಕಳಿಗೆಲ್ಲ ಹೇಳಿ ತರಬೇತಿಗೆ ಅಣಿಗೊಳಿಸಿದ್ದಾರೆ. ಒಂದು ಒಳ್ಳೆ ತರಬೇತಿ ಮತ್ತು ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ಯಾರೂ ಮರೀಲಿಕ್ಕಾಗದಿರುವಂತಹ ಪ್ರದರ್ಶನವನ್ನು ನಿಮ್ಮ ಶಾಲೆಯಲ್ಲಿ ನೀಡ್ತೇವೆ. ಯಕ್ಷಗಾನ ಗುರುಗಳಾದ ನವೀನ್ ಕೋಟ ಇವರು ಮಾತುಗಳನ್ನಾಡಿದರು. ಹೈಕಾಡಿಯ ಕೃಷ್ಣಮೂರ್ತಿ ಇವರು ತುಂಬ ಆತ್ಮೀಯರು, ಈಗಾಗಲೇ ಹಲವಾರು ತರಬೇತಿಗಳನ್ನು ನನ್ನ ಮೂಲಕ ಮಾಡಿಸಿದ್ದಾರೆ ಹಲವಾರು ಶಾಲೆಗಳಲ್ಲಿ. ಉತ್ತಮವಾದಂತಹ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ. ಇವರಿಗೆ ಈ ಹೈಕಾಡಿಯಿಂದ ಬಂದು ಇಲ್ಲಿಯವರೆಗಾಗಿ ಅಲ್ಬಾಡಿ ಶಾಲೆಯವರೆಗಾಗಿ ಬಂದು ಕೇಳಿಕೊಂಡಾಗ ಅವರಿಗೆ ತುಂಬು ಹೃದಯ ಸಹಕಾರವನ್ನು ಕೊಟ್ಟಂತಹ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ SDMC ಅವರಿಗೂ ಎಲ್ಲರಿಗೂ ಮೊಟ್ಟ ಮೊದಲಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮಗೆಲ್ಲ ಗೊತ್ತುಂಟು ಕರಾವಳಿಯ ಯಕ್ಷಗಾನ ಕರಾವಳಿಯ ಗಂಡು ಕಲೆ ಎಂದು ಹೆಸರಾದಂಥ ಯಕ್ಷಗಾನ. ನಮಗೆಲ್ಲ ಗೊತ್ತುಂಟು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಲೆ ನೇರವಾಗಿ ಹೇಳ್ತೇವೆ ನಾವು. ಒಡಿಸಿದವದು ಒರಿಸಿ, ಕೇರಳ ಕಥಕ್ಕಳಿ, ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ನಾವು ಬೇರೆ ಬೇರೆ ಕಲೆಗಳನ್ನು ಕಾಣ್ತೇವೆ. ಆದರೆ ಕರ್ನಾಟಕದ ಕಲೆ ಯಾವುದು ಎದೆ ತಟ್ಟಿಕೊಂಡು ಹೇಳಲಿಕ್ಕೆ ಆಗ್ತದೆ ನಮಗೆ? ಇಲ್ಲ, ನಮ್ಮದಾದಂತಹ ಕಲೆ ಯಾವುದೂ ಇಲ್ಲ, ಎಲ್ಲವನ್ನ ಸ್ವೀಕಾರ ಮಾಡ್ತೇವೆ ನಾವು. ಆದರೆ ಕರ್ನಾಟಕದ ಹೆಮ್ಮೆಯ ಕಲೆ ಯಕ್ಷಗಾನ ಅಂತ ನಾವು ಹೆಮ್ಮೆಯಿಂದ ಹೇಳುವಂತ ಆಗಬೇಕು. ಕರಾವಳಿಯ ಮಟ್ಟದಲ್ಲಿರುವಂಥ ಯಕ್ಷಗಾನ ವಿಶ್ವಗಾನ ಆಗಬೇಕು ಎಂಬುದು ನಮ್ಮೆಲ್ಲರ ಹರಕೆ ಹಾರೈಕೆ. ಹಾಗೆ ಆಗಬೇಕಂತಾದರೆ ಇಂದಿನ ಮಕ್ಕಳೇ ಆ ಯಕ್ಷಗಾನವನ್ನು ಕಲಿತು ಪ್ರಬುದ್ಧರಾಗಿ ಯಕ್ಷಗಾನವನ್ನು ನೀವು ಮಾಡುವುದು ಮಾತ್ರವಲ್ಲ, ಈಗ ಹೇಳಿಕೊಡುವಂತಹ ಯಕ್ಷಗಾನವನ್ನು ನೀವು ಕಲಿತು ಆ ಮೂಲಕ ನೀವು ಯಕ್ಷಗಾನ ಕಲಾವಿದರಾಗಬೇಕು ಎಂಬುದು ನಮ್ಮ ಉದ್ದೇಶ ಅಲ್ಲ.
ಮೊಟ್ಟಮೊದಲಾಗಿ ಯಕ್ಷಗಾನವನ್ನು ಕಲಿತಂತಹ ಪ್ರತಿಯೊಬ್ಬರು ಉತ್ತಮ ಪ್ರೇಕ್ಷಕರಾಗಬೇಕು. ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಮಹೇಶ್ ಹೈಕಾಡಿ, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರವೀಣ್ ಪೂಜಾರಿ, ಉಪಾಧ್ಯಕ್ಷರಾದ ಪಾರ್ವತಿ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಅನ್ವರ್ ಹುಸೇನ್, ಹಳೆ ವಿದ್ಯಾರ್ಥಿ ದಿನಕರ ಶೆಟ್ಟಿ, ಶಿಕ್ಷಕಿ ಸರಸ್ವತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.